ರಾಜ್ಯದಲ್ಲಿ ಕೊರೋನಾ ಮೂರನೇ ಅಲೆ ಆತಂಕ ಶುರುವಾಗಿದೆ ಹೀಗಾಗಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮಕ್ಕೆ ಬ್ರೇಕ್ ಬಿಳೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಹೊಸ ಮಾರ್ಗಸೂಚಿಗೆ ಈಗಾಗಲೇ ಸರ್ಕಾರಕ್ಕೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಕಳೆದ ವರ್ಷದಂತೆ ಮಾರ್ಗಸೂಚಿ ಇರೋ ಸಾಧ್ಯತೆ ಇದೆ ತಜ್ಞ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕ್ರಿಸ್ಮಸ್ ಹೊಸ ವರ್ಷಕ್ಕೆ ಬ್ರೇಕ್ ಬಿಳುವ ಸಾಧ್ಯತೆ ದಟ್ಟವಾಗಿದೆ ಪಾರ್ಟಿ ಕಾರ್ಯಕ್ರಮಗಳ ಆಯೋಜನೆ ಮಾಡುವಂತಿಲ್ಲ ಅನ್ನೋ ಮಾರ್ಗಸೂಚಿ ಹೊರಡಿಸೋ ಸಾಧ್ಯತೆ ಇದೆ ನೈಟ್ ಕರ್ಫ್ಯೂ ಆಗಲಿ ವಿಶೇಷವಾದಂತ ನಿರ್ಬಂಧ ಆಗಲಿ ಅಥವಾ ನ್ಯೂ ಇಯರ್ಸ್ ಗಾಗಲಿ ಕ್ರಿಸ್ಮಸ್ ಗಾಗಲಿ ಇನ್ನೊಂದು ವಾರ ಈ ಬೆಳವಣಿಗೆಯನ್ನು ನೋಡಿ ತೀರ್ಮಾನ ಮಾಡಬೇಕು ನೈಟ್ ಕರ್ಫ್ಯೂ ಆಗಲಿ ವಿಶೇಷವಾದಂತ ನಿರ್ಬಂಧ ಆಗಲಿ ಅಥವಾ ನ್ಯೂ ಇಯರ್ಸ್ ಗಾಗಲಿ ಕ್ರಿಸ್ಮಸ್ ಗಾಗಲಿ ಇನ್ನೊಂದು ವಾರ ಈ ಬೆಳವಣಿಗೆಯನ್ನು ನೋಡಿ ತೀರ್ಮಾನ ಮಾಡಬೇಕು ನೈಟ್ ಕರ್ಫ್ಯೂ ಈ ವಸತಿ ಶಾಲೆಗಳ ವಿದ್ಯಾರ್ಥಿಗಳಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆ ಕೊಟ್ಟರು ಒಂದರಿಂದ 10ನೇ ಕ್ಲಾಸ್ ಮಕ್ಕಳಲ್ಲಿ ಕೋವಿಡ್ ಕಾಣಿಸಿಲ್ಲ ಅಷ್ಟೇ ಅಲ್ಲ ಶಾಲೆಗಳಲ್ಲೂ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಲ್ಲ ಕರೋನಾ ಸೋಂಕಿಗೊಳಪಟ್ಟಿರೋ ಮಕ್ಕಳು ಕೂಡ ಆರೋಗ್ಯವಾಗಿದ್ದಾರೆ ಹೀಗಾಗಿ ಶಾಲೆ ಮುಚ್ಚೋ ಪರಿಸ್ಥಿತಿ ಇಲ್ಲ ಅಂತ ಸಚಿವ ಬಿಸಿ ನಾಗೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟರು ಪೂರ್ಣವಾಗಿ ಅಧ್ಯಯನ ಮಾಡಿ ಅವರು ಸ್ಪಷ್ಟವಾಗಿ ಇವತ್ತು ಕ್ಯಾಬಿನೆಟ್ ಇನ್ನ ಮುಂದೆ ರಿಪೋರ್ಟ್ ಮಾಡಿದ್ರು ಶಾಲೆಗಳನ್ನು ಕ್ಲೋಸ್ ಮಾಡುವಂತ ಅವಶ್ಯಕತೆ ರಾಜ್ಯದಲ್ಲಿ ಏನೂ ಇಲ್ಲ ಯಾವ ಆ ತರದ ಗಂಭೀರ ಸ್ಥಿತಿ ಏನೂ ಇಲ್ಲ ಆದರೆ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಹಾಸ್ಟೆಲ್ ಇನ್ಸ್ಪೆಕ್ಷನ್ಸ್ ಜಾಸ್ತಿ ಆಗಬೇಕು ಬರೀ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತೆ ಮಾಡಿದ್ರೆ ಮಾತ್ರ ಸಾಕಲ್ಲ ಎಜುಕೇಷನ್ ಮತ್ತು ಹೆಲ್ತ್ ಎಜುಕೇಷನ್ ಕಡೆಯಿಂದ ಒಬ್ಬರು ಆಫೀಸರು ಮತ್ತು ಹೆಲ್ತ್ ಕಡೆಯಿಂದ ಒಬ್ಬರು ಆಫೀಸರು ಜಾಯಿಂಟ್ ಕಮಿಟಿಯನ್ನು ಮಾಡಿ ಆ ಜಾಯಿಂಟ್ ಕಮಿಟಿ ಪ್ರತಿದಿನ ಹಾಸ್ಟೆಲ್ಸು ಮತ್ತು ರೆಸಿಡೆನ್ಷಿಯಲ್ ಶಾಲೆಗಳನ್ನ ಜಾಸ್ತಿ ಇನ್ಸ್ಪೆಕ್ಷನ್ ಮಾಡಬೇಕು ಮಧ್ಯ ಶಾಲೆಗಳಿಗೂ ಹೋಗಿ ಬರಬೇಕು ಎಸ್ ಒ ಪಿಯನ್ನು ಫಾಲೋ ಮಾಡ್ತೀಯಾರೋ ಇಲ್ಲೋ ಅನ್ನುವಂಥ ಚೆಕ್ ಮಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಬೇಕು ಅನ್ನುವಂಥ ಮಾತು ಹೇಳಿದ್ದಾರೆ ತಕ್ಷಣವೇ ನಾವು ತಾಲೂಕಿನ ಟಿ ಎಚ್ ಒಗಳ ಜೊತೆ ಬಿ ಒಗಳ ಜಾಯಿಂಟ್ ಸಮಿತಿಗಳನ್ನ ರಚನೆ ಮಾಡುವಂಥ ಮಾಡ್ತೀವಿ ಅವರು ಎಸ್ ಒ ಪಿಯನ್ನು ಸ್ಟ್ರಿಕ್ಟಾಗಿ ಮಾಡುವಂಥ ಇದರಲ್ಲಿ ಹೆಚ್ಚು ಆಸಕ್ತಿ ತಗೊಂಡು ಕಠಿಣ ಕ್ರಮಗಳನ್ನ ಶಾಲೆಗಳಿಗೆ ಜಾರಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಇದೆ ನಿನ್ನೆ ಮೊನ್ನೆ ಕಡಿಮೆ ಆಗಿರೋದ್ರಿಂದ ರಾಜ್ಯದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾವುದೇ ತರವಾದಂಥ ಭಯ ಇಲ್ಲ ಯಾವುದೇ ಕಾರಣಕ್ಕೂ ಶಾಲೆಗಳು ಕ್ಲೋಸ್ ಆಗಲ್ಲ ಈ ಹೆಮ್ಮಾರಿ ಕರೋನಾ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡದಂತ ಕಾಣಿಸ್ತಾ ಇದೆ ಶಿವಮೊಗ್ಗದಲ್ಲಿ ಮತ್ತೆ ಕೊರೋನಾ ಸ್ಫೋಟ ಆಯಿತು ಭದ್ರಾವತಿಯ ಖಾಸಗಿ ನರ್ಸಿಂಗ್ ಕಾಲೇಜಲ್ಲಿ 24 ವಿದ್ಯಾರ್ಥಿಗಳಿಗೆ ಕೊರೋನಾ ಕಾಣಿಸಿಕೊಂಡಿದೆ ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ಖಾಸಗಿ ನರ್ಸಿಂಗ್ ಕಾಲೇಜನ್ನು ಸೀಲ್ ಡೌನ್ ಮಾಡಲಾಗಿದೆ ಅಷ್ಟೇ ಅಲ್ಲ ಕಾಲೇಜು ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ರ್ಯಾಂಡಮ್ ಟೆಸ್ಟ್ ಅನ್ನು ಮಾಡ್ತಿದ್ದಾರೆ ರಾಜ್ಯದಲ್ಲಿ ಒಮೈಕ್ರಾನ್ ಮತ್ತು ಮೂರನೇ ಅಲೆ ಭೀತಿ ಆತಂಕ ಶುರುವಾಗಿದ್ರು ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ ಅನ್ಸುತ್ತೆ ಕರೋನಾ ಲೆಕ್ಕಕ್ಕೂ ಇಲ್ಲ ಅನ್ನೋ ಹಾಗೆ ಓಡಾಡ್ಕೊಂಡಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಜನ ಮಾಸ್ಕೇ ಹಾಕೊಳ್ಳಲ್ಲ ಅಷ್ಟೇ ಅಲ್ಲ ಸಾಮಾಜಿಕ ಅಂತರವನ್ನು ಮರೆತು ಬಿಟ್ಟಿದ್ದಾರೆ ಸಾರಿಗೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಮಾಸ್ಕ್ ಹಾಕದೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ಕಟ್ಟುನಿಟ್ಟಿನ ಕರೋನಾ ರೂಲ್ಸ್ ಫಾಲೋ ಮಾಡಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದ್ರೂ ಕೂಡ ಯಾರೊಬ್ಬರೂ ಕಿವಿ ಮೇಲೆ ಅದನ್ನು ಹಾಕೊಳ್ತಾ ಇಲ್ಲ ಈ ದೃಶ್ಯ ಅದನ್ನೇ ಹೇಳ್ತಾ ಇದೆ ಒಮೈಕ್ರಾನ್ ಸೋಂಕಿನ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದ್ರು ಇನ್ನೂ ಕೂಡ ಬಹುತೇಕ ಮಂದಿ ಕೊರೋನಾ ಲಸಿಕೆ ಹಾಕಿಸ್ಕೊಳ್ಳೋದಕ್ಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಇಂಥವ್ರಿಗೆಲ್ಲ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕುಕ್ಕಂದೂರಿನ ಶತಾಯಿಷಿ ಅಜ್ಜಿ ಮಾದರಿಯಾಗಿದ್ದಾರೆ ಮನೆ ಮನೆಗೆ ಭೇಟಿ ಕೊಡ್ತಿರುವಂಥ ಆರೋಗ್ಯ ಸಿಬ್ಬಂದಿಗಳ ಬಳಿ ಸ್ವಯಂ ಪ್ರೇರಿತರಾಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದಾರೆ ಈ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಅಜ್ಜಿ ರೂಪಾಂತರಿ ಒಮೈಕ್ರಾನ್ ಈ ಹಿಂದಿನ ತಳಿಗಳಿಗಿಂತಲೂ ಅತಿ ವೇಗವಾಗಿ ಹಬ್ಬಲಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ನಿರ್ದೇಶಕ ಟೆಡ್ರೋಸ್ ಅಥೋನಾಮ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡ್ತಾ ಇದ್ರು ಟೆಡ್ರೋಸ್ ಒಮೈಕ್ರಾನ್ ವೈರಸ್ ಈಗಾಗಲೇ 57 ದೇಶಗಳಲ್ಲಿ ಕಾಣಿಸ್ಕೊಂಡಿದೆ ಈ ಸೋಂಕಿಗೆ ತುತ್ತಾದವರು ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಭಾರತದಲ್ಲಿ ಎರಡನೇ ಅಲೆಯ ಸೋಂಕಿಗೆ ಕಾರಣವಾದ ಡೆಲ್ಟಾ ತಳಿಗಿಂತಲೂ ಒಮೈಕ್ರಾನ್ ಹೆಚ್ಚು ಅಪಾಯಕಾರಿಯಲ್ಲ ಆದಾಗ್ಯೂ
ಈಗಾಗಲೇ ಈ ಸೋಂಕು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ವೇಗವನ್ನು ಹೆಚ್ಚಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಕ್ರಮೇಣವಾಗಿ ಆಸ್ಪತ್ರೆಗೆ ದಾಖಲಾಗುವವರ ಮತ್ತು ಸಾವಿಗೀಡಾಗುವವರ ಸಂಖ್ಯೆ ಏರಿಕೆಯಾಗಬಹುದು ಅಂತ ಟೆಡ್ರೋಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೊರೋನಾ ಮೂರನೇ ಅಲೆ ಆತಂಕ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಹಕ್ಕಿ ಜ್ವರದ ಆತಂಕ ಕೂಡ ಶುರುವಾಗಿದೆ. ಕೇರಳದ ಅಲಪ್ಪುಳ ಜಿಲ್ಲೆಯಲ್ಲಿ ಹಕ್ಕಿ ಜ್ವರದ ಹಾವಳಿ ಶುರುವಾಗಿದೆ. ಎಲ್ಲ ಕಡೆ ಎಚ್ಚರಿಕೆ ಕೊಡಲಾಗಿದೆ. ಕಳೆದ ವಾರ ಜಿಲ್ಲೆಯಲ್ಲಿ ನೂರಾರು ಬಾತುಕೋಳಿಗಳು ಹಾಗೂ ಹಕ್ಕಿಗಳು ಇದ್ದಕ್ಕಿದ್ದಾಗೆ ಸಾವಿಗೀಡಾಗ್ತಾ ಇದೆ. ಹೀಗಾಗಿ ಭೋಪಾಲ್ ಪ್ರಯೋಗಾಲಯಕ್ಕೆ ಮಾದರಿಯನ್ನು ಕಳಿಸಿಕೊಡಲಾಗಿತ್ತು. ಇದೀಗ ಹಕ್ಕಿ ಜ್ವರದ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ರೋಗ ಹರಡದಂತೆ ರೋಗ ಪೀಡಿತ ಪ್ರದೇಶದಲ್ಲಿರುವ ಬಾತುಕೋಳಿಗಳನ್ನು ಕೊಲ್ಲೋದಕ್ಕೆ ಪಶುವೈದ್ಯಾಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜಕ್ಕೂ ದುರಂತ ಅಂತ ಉಡುಪಿಯಲ್ಲಿ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮತಾಂತರದ ಹಾವಳಿ ಇಡೀ ಮನೆಯನ್ನೇ ಬಲಿ ಪಡ್ಕೊಂಡ್ಬಿಟ್ಟಿದೆ. ಈ ಹಾವಳಿಯನ್ನು ಕಾನೂನಿನ ಮೂಲಕ ಸರ್ಕಾರ ನಿಗ್ರಹಿಸಬೇಕು. ಮನಪೂರ್ವಕವಾಗಿ ಯಾರಾದರೂ ಮತಾಂತರವಾದರೆ ನಮ್ಮ ಆಕ್ಷೇಪವಿಲ್ಲ. ಅದೇ ಒತ್ತಡ ಆಮಿಷ ಬಲವಂತದಿಂದ ಮತಾಂತರ ಮಾಡಿದರೆ ಅದನ್ನು ಸಹಿಸೋಕ್ಕಾಗಲ್ಲ. ಇದು ಸಮಾಜ ಒಡೆಯುವ ಕೃತ್ಯ ಅಂತ ಸ್ವಾಮೀಜಿಗಳು ಕಿಡಿಕಾರಿದ್ದಾರೆ. ಸಮಾಜದೊಳಗೆ ವೈಮನಸ್ಸನ್ನು ಆತಂಕವನ್ನು ಹುಟ್ಟುಹಾಕುವಂತಹ ಈ ಮತಾಂತರದ ಪ್ರಕ್ರಿಯೆಯನ್ನು ಕಾನೂನು ಮೂಲಕ ಅದನ್ನು ವಿರೋಧಿಸಬೇಕು. ಸಹಜವಾಗಿ ಯಾರಿಗೆ ಅಭಿಪ್ರಾಯ ಇದೆ ಅದಕ್ಕೆ ಯಾರದು ಕೂಡ ಅಡ್ಡಿ ಇಲ್ಲ. ಆದರೆ ಬಲವಂತ ಆಮಿಷ ಮೂಲ ಮೂಲಕ ಮತಾಂತರ ಮಾಡಲಿಕ್ಕೆ ಮುಂದಾಗುವಂತಹದ್ದು ಒಂದು ಮನೆಯನ್ನು ಹೊಡೆದಂತಾಗತ್ತೆ, ಕುಟುಂಬವನ್ನು ಹೊಡೆದಂತಾಗತ್ತೆ, ಸಮಾಜವನ್ನು ಹೊಡೆದಂತಾಗತ್ತೆ. ಹಾಗಾಗಿ ಇಂತಹ ಈ ಇದನ್ನು ದುಷ್ಟಗಾಳಿಯಿಂದ ನಾವು ಭಾವಿಸ್ತೇವೆ. ಹಾಗಾಗಿ ಸರ್ಕಾರ ಇದನ್ನು ಕಾನೂನು ಮೂಲಕವಾದರೂ ಕೂಡ ನಿಗ್ರಹ ಮಾಡಬೇಕು ಅಂತ ನಾವು ಬಯಸ್ತೇವೆ. ಸಮಾಜದೊಳಗೆ ಮತಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಲು ಮುಂದಾಗಿರೋ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ನಮ್ಮ ರಾಜ್ಯವನ್ನು ಸೆಕ್ಯುಲರ್ ಪ್ಲಸ್ ಅಂತ ಹೇಳ್ತಾರೆ. ಆದರೆ ಸೆಕ್ಯುಲರಿಸಮನ್ನು ಕೆಡಿಸೋಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೊಡೆತ ಎದುರಿಸಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಸೇರಿದಂತೆ ಬೇರೆ ಯಾವುದಕ್ಕೂ ಕೂಡ ಕಷ್ಟವಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ರಾಜಕೀಯಬದ್ಧಾದಂಥ ಎಲ್ಲ ಧರ್ಮಗಳ ಮೇಲೆ ಗಾಯ ಉಂಟು ಮಾಡೋಂಥ ಒಂದು ವ್ಯವಸ್ಥೆಗೆ BJP ಸರ್ಕಾರ ಒಟ್ಟಿದೆ. ಇಸ್ ಎ ಸೆಕ್ಯುಲರ್ ಪ್ಲೇಸ್ ಅಂತೇಳಿ ಭಾಳ ಗೌರವದಿಂದ ಜನ ನೋಡ್ತಾ ಇದ್ದಾರೆ. ಸೊ ಕೆಲವರವರ ಭಾವನೆಗೆ ಭಾಳ ಧಕ್ಕೆ ಉಂಟಾಗುವಂಥ ಒಂದು ವ್ಯವಸ್ಥೆಗೆ BJP ಸರ್ಕಾರ ಹೋಗ್ತಾ ಇದೆ. ಇದು ರಾಜಕೀಯ. ಬೆಂಗಳೂರು ನಗರ ವಿಧಾನ ಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ KGF ಬಾಬು ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ವಿರುದ್ಧ ದೂರು ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ಅಲಂಪಾಷಾ ACB ಹಾಗೂ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ 500 ಕೋಟಿ ಕೊಡುವ ಬಗ್ಗೆ KGF ಬಾಬು ಹೇಳಿದ್ದಾರೆ. ಚುನಾಯಿತ ಸದಸ್ಯರಿಗೆ ಲಂಚ ನೀಡುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ದೂರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ತನ್ನ ವಿರುದ್ಧದ ಕ್ರಿಮಿನಲ್ ಕೇಸ್ಗಳನ್ನು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿಲ್ಲ. KGF ಬಾಬು ಆಸ್ತಿ ತೆರಿಗೆ ಕಟ್ಟದೆ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಮೂವತ್ತು ನಿಮಿಷಗಳ ಮೋದಿ ಸುದ್ದಿ.